ಶಿವಮೊಗ್ಗದಲ್ಲಿ ಎಐಎಂಐಎಂ ಪಕ್ಷದ ನೂತನ ಕಮಿಟಿ ರಚನೆಯಾಗಿದ್ದು ಮುಂಬರುವ ದಿನಗಳಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸಲಿದ್ದೇವೆ ಎಂದು ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಬ್ದುಲ್ ನವೀದ್ ಹೇಳಿದ್ದಾರೆ. ಈ ಕುರಿತಾಗಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಪಕ್ಷದ ಮೆಂಬರ್ಶಿಪ್ ಮಾಡಿಕೊಳ್ಳಲಾಗ್ತಾ ಇದೆ, ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಕುರಿತಾಗಿ ಚರ್ಚೆ ನಡೆದಿದ್ದು, ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿಯವರೆಗೆ ಎಲ್ಲ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಚರ್ಚೆ ಮಾಡಿದ್ದೀವಿ. ದಯವಿಟ್ಟು ಇದರಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆಯವರು, ಪತ್ರಕರ್ತರೆಲ್ಲ ಸಹಕಾರ ಕೊಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದು ಗ್ರಾಮ ಪಂಚಾಯಿತಿ, ಇದು ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯತಿಯಿಂದ ಜಡ್ಪಿ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆಗೆ ಸ್ಪರ್ಧಿಸಬೇಕಂತ ಚರ್ಚೆ ನಡೀತಾ ಇದೆ. ಅದೆಲ್ಲ ಮುಂದೆ ವರ್ಷದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ರು ಸರ್ ಅಂತ ಹೇಳಿ. ಸರ್ಟಿಫಿಕೇಟ್ ಮೊನ್ನೆ ಹೋದ್ರಲ್ಲಿ ಸಿಕ್ಕಿದೆ, ನನಗೆ ಮುಂಚೆ ಏನು ಸಿಕ್ಕಿರಲಿಲ್ಲ. ರಾಷ್ಟ್ರ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಅಸೋಸಿಯೇಷನ್ ಅವರಿಗೆ ಭೇಟಿ ಆದ ಟೈಮ್ ಸಿಕ್ಕಿಲ್ಲ ನಮಗೆ. ಹಾಗಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮೊನ್ನೆ ಬೈ ಹ್ಯಾಂಡ್ ಆಗಿ ಸಿರಾದಲ್ಲಿ ಬಂದು ಕೊಟ್ಟಿದ್ದಾರೆ ಸರ್ ನಮಗೆ. ಕಡೆ ಅಭಿವೃದ್ಧಿನೇ ಆಗಿಲ್ಲ. ಹಾಗಾಗಿ ನಾವು ನಿಮಗೆ ಇದು ಮೆಂಬರ್ಶಿಪ್ ಕ್ಯಾಂಪೇನ್ ಅಂತ ಹೊಸದಾಗಿ ಮಾಡ್ತಾ ಇದ್ವಿ. ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆಯವರೆಲ್ಲರೂ ಸಹಕಾರ ಕೊಡಬೇಕಂತ ಕೇಳ್ಕೊಂಡಿದ್ದೀವಿ. ಸಲಕ ಅದೆ ಈಗ ರೀಸೆಂಟಾಗಿ ನಮಗೆ ರಾಷ್ಟ್ರಾಧ್ಯಕ್ಷರು ಬ್ಯಾರಿಸ್ಟರ್ ಅಸೋಸಿಯೇಷನ್ ಮತ್ತು ರಾಜ್ಯಾಧ್ಯಕ್ಷ ಉತ್ಪಾದನೆ ಸಾಹೇಬರು, ಲತೀಫ್ ಪಠಾಣ್ ಸಾಹೇಬರು ಮೊನ್ನೆ ರೀಸೆಂಟಾಗಿ